ಪ್ರಿಯ ದೈವಜನ ಮಕ್ಕಳೇ, ಇವತ್ತು ನಾವು ಆತನ ಆಜ್ಞೆ ನನ್ನ ಆನಂದ ಅಂದ್ರೆ ಯೇಸು ಕ್ರಿಸ್ತನ ಆಜ್ಞೆ ಅದು ನಮ್ಮೆಲ್ಲರ ಆನಂದ. 1 ತೆಸಲೋನಿಕ 5:24 ರಲ್ಲಿ ನಾವು ನೋಡೋದಾದ್ರೆ ನಿಮ್ಮನ್ನ ಕರೆಯುವವನು ನಂಬಿಕಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸುವನು. ಎಷ್ಟು ಅದ್ಭುತ ವಾಕ್ಯ ಅಂತಂದ್ರೆ ನಿಮ್ಮನ್ನ ಕರೆಯುವವನು ಯೇಸು ಕ್ರಿಸ್ತನು, ನಿಮ್ಮನ್ನ ಕರೆಯುವವನು ನಂಬಿಕಸ್ತನು. ನಂಬಿಕೆ ಬಹಳ ದೊಡ್ಡದು. ದೇವರು ಯಾರು ಯಾರನ್ನ ಈ ಲೋಕದಲ್ಲಿ ಕರೆದಿದ್ದನೋ ಅವರೆಲ್ಲರನ್ನ ಅದ್ಭುತವಾಗಿ ಕರೆದಿದ್ದಾನೆ. ನನಗೆ ಬ್ರದರ್ ಭಕ್ತ್ ಸಿಂಗ್ ರವರ ಜೀವಿತ ನೆನಪಾಗ್ತದೆ. ಅವರ ಜೀವಿತವನ್ನು ನಾವು ನೋಡುವುದಾದರೆ ಅವರ ಜೀವಿತದಲ್ಲಿ ಅವರ ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರಗಳನ್ನು ಕೊಟ್ಟಿದ್ದಾರೆ. ಬ್ರದರ್ ಭಕ್ತ್ ಸಿಂಗ್ ರವರ ಜೀವಿತವನ್ನು ನಾವು ನೋಡುವುದಾದರೆ ಈ 1 ತೆಸಲೋನಿಕ 5:24 ವಾಕ್ಯ ಬಹಳ ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ. ಅವರು ಸದಾಕಾಲ ಮೊಣಕಾಲಿನ ಪ್ರಾರ್ಥನೆಗಳಲ್ಲಿ ತೊಡಗಿಸಿದ್ರು. ಅವರಿಗೆ ದೇವರು ಕೊಟ್ಟಂಥ ವರಗಳನ್ನು ಒಂದು ಸಮಯದಲ್ಲಿ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಅನೇಕ ವ್ಯಾಧಿಗಳಿಂದ ಇರುವವರು ಗುಣ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅಪ್ಪ, ಈ ವರವನ್ನು ನೀವು ತೆಗೆದುಕೊಂಡು ಬಿಡಿ. ಎಷ್ಟು ಜನಕ್ಕೆ ಆ ಥರದ ಒಂದು ದಾಹ ಇರ್ತದೆ. ಈ ಲೋಕದಲ್ಲಿ ಇವತ್ತು ಅನೇಕರು ದೇವರೇ ನನಗೆ ವರಗಳು ಅಗತ್ಯ ಇದೆ ಎಂದು ಪ್ರಾರ್ಥನೆ ಮಾಡುವಾಗ ಆ ದೈವ ಜನ ಹೇಳ್ತಾರೆ, ದೇವರೇ ನೀವು ಕೊಟ್ಟಂಥ ವರ ತೆಗೆದುಕೋ ಸ್ವಾಮಿ. ಬ್ರದರ್ ಭಕ್ತ್ ಸಿಂಗ್ ಲಕ್ಷಾಂತರ ಜನರನ್ನ ದೇವರ ಮಾರ್ಗಕ್ಕೆ ನಡೆಸಿದರು. ಸತ್ಯವೇದದಲ್ಲಿರತಕ್ಕಂಥ ವಾಗ್ದಾನಗಳ ಅನುಗುಣವಾಗಿ ನಮ್ಮನ್ನು ನಡೆಸಿದರು. ಆತನ ಆಜ್ಞೆ ನನ್ನ ಆನಂದ. ದೇವರು ಎಷ್ಟು ಅತ್ಯದ್ಭುತವಾಗಿ ನಡೆಸ್ತಾನೆ ಅನ್ನೋದನ್ನು ನಾವು ನೋಡುವುದಾದರೆ, ಇವತ್ತು ನಾವು ಸಣ್ಣ ಸಣ್ಣ ನೆಪಗಳನ್ನು ಹೇಳಿಕೊಂಡು ನಮ್ಮ ಜೀವನವನ್ನು ಸರಿದಾರಿಗೆ ತೆಗೆದುಕೊಳ್ಳೋಕ್ಕೂ ಆಗದೆ ನಾವು ನಡೀತಾ ಇದ್ದೇವೆ. ಆದರೆ ನಾವು ದೇವರನ್ನು ನಮ್ಮ ನಂಬಿಕಸ್ಥನಾಗಿ ನಾವು ತೆಗೆದುಕೊಂಡಿದ್ದೆ ಆದರೆ ಅದು ಆತನ ಆಜ್ಞೆ, ಅದು ನನ್ನ ಆನಂದ ಆಗ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಮೀಕಾ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ದೇವರಿಗೆ ನಾವು ನಮ್ರತೆಯಿಂದ ನಡೆದುಕೊಳ್ಳಬೇಕು. ಯೇಸು ಕ್ರಿಸ್ತನಿಗೆ ನಾವು ನಮ್ರತೆಯಿಂದ ನಡೆದುಕೊಳ್ಳುವುದು ಬಹಳ ಮುಖ್ಯ. ನ್ಯಾಯವನ್ನು ಆಚರಿಸುವಂಥ ಭಕ್ತಾದಿಗಳಾಗಿದ್ದೇವೆ ಇವತ್ತು. ಆದರೆ ನಾವು ಇವತ್ತು ಏನಾಗಿದ್ದೇವೆ ಅಂತಂದರೆ, ಮೂಲದಲ್ಲಿಯೇ ನಾವು ಒಳ್ಳೆಯದನ್ನು ನಿರಾಕರಿಸಲ್ಪಟ್ಟಿದ್ದೇವೆ. ಮೂಲದಲ್ಲಿ ಆದಿಯಲ್ಲಿ ನಾವು ದೇವರ ವಾಕ್ಯಕ್ಕೆ ಆರಿಸಲ್ಪಟ್ಟಂಥ ಜನ ಏನಿದ್ದೇವೆ, ನಾವು ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದ್ದೇವೆ ಅನ್ನುವುದನ್ನು ನಾವು ಇಲ್ಲಿ ನಾವು ನೋಡ್ತೇವೆ. ಮನುಷ್ಯನು ಒಳ್ಳೆಯವನ ಅನ್ನುವಂಥದ್ದು ಇವತ್ತು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಫೆಸ 4:13 ನಾವು ನೋಡ್ತೇವೆ, ಕ್ರಿಸ್ತನ ಪರಿಪೂರ್ಣತೆ ಕುರಿತಾಗಿ, ಕ್ರಿಸ್ತನ ಅಭಿವೃದ್ಧಿಯ ಕುರಿತಾಗಿ, ಕ್ರಿಸ್ತನು ನಾವು ಆರಿಸಿಕೊಂಡಂಥವರು, ನಾವು ಅಮೂಲ್ಯವಾದದ್ದನ್ನು ಕೊಡಬೇಕಾಗಿದೆ. ಇವತ್ತು ನಾವು ಆತನ ಆಜ್ಞೆಗಳನ್ನು ಮರೆತು ಬಿಟ್ಟಿದ್ದೇವೆ. ಇವತ್ತು ನಾವು ನಮ್ಮ ಆನಂದಗಳನ್ನು ಕಳೆದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. 1 ಪೇತ್ರ 2:5-9 ನಾವು ನೋಡುವುದಾದರೆ, ದೇವರು ನಮ್ಮನ್ನು ಅತಿ ಶ್ರೇಷ್ಠವಾಗಿ ಉನ್ನತಕ್ಕೆ ನಡೆಸುವಂಥ ದೇವರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕ್ರಿಸ್ತನ ಪರಿಪೂರ್ಣತೆ ಇದೆಯಲ್ಲ, ಆ ಪರಿಪೂರ್ಣತೆ ನಮ್ಮನ್ನು ನಿರಂತರವಾಗಿ ನಡೆಸುವಂಥದ್ದಾಗಿದೆ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ನಾವು ಪ್ರೀತಿಯ ದೈವಜನ ಮಕ್ಕಳೇ, ನಾವು ಬಂಡತನದಿಂದ ನಡೀತಾ ಇದ್ದೇವೆ. ಆದರೆ ದೇವರಿಗೆ ನಾವು ಬಂಡತನದಿಂದ ನಡೆಯುವಂಥದ್ದು ಇಷ್ಟ ಇಲ್ಲ. ದೇವರು ನಮ್ಮನ್ನು ಕರೆದಿರುವುದು ಏಕೆ ಗೊತ್ತಾ? ಆತನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಅನ್ನುವಂಥದ್ದನ್ನು ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಮೂಲದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಆ ಪಾಪವನ್ನು ದೇವರು ಕಲ್ವರಿ ಶಿಲುಬೆಯ ಮೇಲೆ ಆತನ ಪವಿತ್ರವಾದಂಥ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದನು ಅನ್ನುವಂಥದ್ದನ್ನು ಮರೆತು ಬಿಟ್ಟಿದ್ದೇವೆ. ಯೇಸು ಕ್ರಿಸ್ತನು ತಾಯಿಯ ಗರ್ಭ ಮೂಡುವುದಕ್ಕಿಂತ ಮುಂಚೆ, ಇಗೋ ಇವನು ನನ್ನ ಮಗನು, ಇಗೋ ಇವಳು ನನ್ನ ಮಗಳು
ಎಂಬುದಾಗಿ ಕರೆದದ್ದಕ್ಕಾಗಿ ನಾವು ಆರಿಸಲ್ಪಟ್ಟವು. ನಾವಾಗಿ ನಾವೇ ಯೇಸು ಕ್ರಿಸ್ತನನ್ನು ನಂಬಿಕೊಂಡವರಲ್ಲ. ದೇವರು ನಾವು ತಾಯಿಯ ಗರ್ಭ ಒಡಮೂಳುವುದಕ್ಕಿಂತ ಮುಂಚೆ ಆತನ ಆಸ್ತಗಳು ನಮ್ಮನ್ನು ಮುಟ್ಟಿದ್ದಕ್ಕೋಸ್ಕರ ನಾವು ಇವತ್ತು ದೇವರನ್ನು ಆರಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ನಾವು ಇವತ್ತು ನಿರಂಕುಶ ಪ್ರಭುಗಳಾಗಿ ನಡೀತಾ ಇದ್ದೇವೆ. ಆದರೆ ದೇವರು ಹೇಳ್ತಾನೆ, ನಮ್ಮ ಭಂಡತನ ಏನಿದೆ ಆ ಭಂಡತನವನ್ನು ಹಾಗೆ ಮುಂದುವರಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆಯಲಿಲ್ಲ, ನಮ್ಮನ್ನು ಶುದ್ಧ ಆಸ್ತರನ್ನಾಗಿ. ನೋಡಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, 1 ಥೆಸಲೋನಿಕ 4:7 ನಾವು ನೋಡುವುದಾದರೆ ದೇವರು ನಮ್ಮನ್ನು ಶುದ್ಧ ಆಸ್ತ ಶುದ್ಧರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಕರೆದರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಾರೆ, ನಾವು ಪಾಪಕ್ಕೂ ಸೈತಾನನ ನೆಪವನ್ನು ನೀಡಲು ಸಿದ್ಧವಾಗಿದೆ. ಪ್ರತಿಯೊಂದು ಪಾಪಕ್ಕೂ ನಾವು ಸೈತಾನನ ಕುರಿತು ಮಾತನಾಡ್ತೇವೆ. ಆದರೆ ನಾವು ಮೂಲದಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳದೆ ಸದುದ್ದೇಶಗಳೊಂದಿಗೆ ನಡೆಯುವುದಕ್ಕಾಗದೆ ಇವತ್ತು ನಾವು ನಮ್ಮದೇ ಆದಂಥ ಅಜ್ಞಾನದ ಬಲದಲ್ಲಿ ನಡೀತಾ ಇದ್ದೇವೆ ಅನ್ನುವಂಥದ್ದನ್ನು ಮರೆತು ಹೋಗಿದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಶ್ರೇಷ್ಠ ದರ್ಜೆಯಲ್ಲಿ ಅತ್ಯುನ್ನತವಾದ ದರ್ಜೆಯಲ್ಲಿ ನಡೆಸುವಂಥವರಾಗಿದ್ದಾರೆ. ಯಾಕಂದರೆ ನಾವು ಆತನ ಮಕ್ಕಳು, ಪವಿತ್ರತೆಯೇ ನಮ್ಮ ಧ್ಯೇಯವಾಗಿರಲಿ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. 1 ಥೆಸಲೋನಿಕದಲ್ಲಿ ನಾವು ನೋಡ್ತೇವೆ, ದೇವರು ಮುಖ್ಯವಾಗಿ ದೇವರು ಒಂದು ಪವಿತ್ರತೆ, ಒಂದು ಪರಿಪೂರ್ಣತೆ, ಒಂದು ಪ್ರಸನ್ನತೆ. ಪರಿಪೂರ್ಣತೆ ಅಂತಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಪರಿಪೂರ್ಣತೆ ಬರಬೇಕಾಗಿದೆ, ನಮ್ಮ ನಡೆಗಳಲ್ಲಿ ಒಂದು ಪರಿಪೂರ್ಣತೆ ಬರಬೇಕಾಗಿದೆ, ನಮ್ಮ ನುಡಿಗಳಲ್ಲಿ ಒಂದು ಪರಿಪೂರ್ಣತೆ ಬರಬೇಕಾಗಿದೆ, ನಾನು ಅನ್ಯರನ್ನು ಗೌರವಿಸುವುದರಲ್ಲಿ ಒಂದು ಪರಿಪೂರ್ಣತೆ ಬರಬೇಕಾಗಿದೆ. ಅನ್ಯರು ನನ್ನನ್ನು ನೋಡಿ ಹೇಳಬೇಕು, ಇವರು ಪ್ರತಿ ಸಲ ಸಭೆಗೆ ಹೋಗ್ತಾರೆ, ಚರ್ಚೆಗೆ ಹೋಗ್ತಾರೆ, ಯೇಸು ಕ್ರಿಸ್ತನನ್ನು ಮಾದರಿಯಾಗಿ ಅಂಗೀಕರಿಸಿದ್ದಾರೆ, ಹಾಗಾಗಿ ಯೇಸು ಕ್ರಿಸ್ತನ ಪ್ರೀತಿ ನಾವು ಅವರಲ್ಲಿ ಕಂಡ್ವಿ ಅನ್ನುವಂಥದ್ದನ್ನು ಕಾಣಬೇಕಾಗಿದೆ ಅನ್ನುವುದನ್ನು ದೇವರು ನೋಡ್ತಾ ಇದ್ದಾರೆ. ಹಾಗಾಗಿ ಆತನ ಆಜ್ಞೆ ನನ್ನ ಆನಂದ ಆಗಬೇಕು. ನಾವು ಎಲ್ಲೆಲ್ಲಿದ್ದೀವೋ ಅಲ್ಲಿ ಮೊಣಕಾಲು ಹಾಕೋಕ್ಕೆ ಸಾಧ್ಯವಾದರೆ ಮೊಣಕಾಲು ಹಾಕೋಣ, ಇಲ್ಲ ಕಣ್ಣು ಮುಚ್ಚೋದಕ್ಕೆ ಸಾಧ್ಯವಾದರೆ ಕಣ್ಣು ಮುಚ್ಚೋಣ. ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ದೇವರೇ ಅಪ್ಪ, ನಿಮ್ಮ ಆಜ್ಞೆ ನನ್ನ ಆನಂದ. ದೇವರೇ ನೀವು ಕೊಟ್ಟಂಥ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ದೇವರೇ ನೀವು ನೀತಿವಂತರನ್ನಾಗಿ ನಡೆಯಲು ನೀವು ಕರೆದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ ದೇವರೇ ಅಪ್ಪ, ಯಾರ್ಯಾರು ಸ್ವಾಮಿ ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಈ ಪ್ರಾರ್ಥನೆಗಳಲ್ಲಿ ಏಕೀಭವಿಸಿದ್ದಾರೋ ದೇವರೇ, ಅವರ ಹೃದಯಗಳಲ್ಲಿ ನೀವು ಪರಿಪೂರ್ಣವಾಗಿ ಮಾತನಾಡು ಸ್ವಾಮಿ. ಪರಿಶುದ್ಧಾತ್ಮನ ಬೆಂಕಿಯಿಂದ ಅವರನ್ನು ಮುಟ್ಟು ಸ್ವಾಮಿ. ಪರಲೋಕದ ಯೇಸು ಕ್ರಿಸ್ತನ ರಕ್ತ ಅವರನ್ನು ಮುಟ್ಟಲ್ಪಡಲಿ ಸ್ವಾಮಿ. ದೇವರೇ ಯಾರ್ಯಾರು ದೇವರೇ ಸಾಲದ ಬಾಧೆಗಳಿಂದಿದ್ದಾರೋ ಯೇಸು ಕ್ರಿಸ್ತನ ರಕ್ತದಿಂದ ಸಾಲದ ಬಾಧೆಗಳು ನೀಗಲ್ಪಡಲಿ ಸ್ವಾಮಿ. ನೀವು ಹೇಳಿದಿರಿ ಸ್ವಾಮಿ, ನನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವವರಂತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ದೇವರೇ ಅಪ್ಪ, ಯೇಸು ಕ್ರಿಸ್ತನ ರಕ್ತದಿಂದ ಯಾರ್ಯಾರು ವ್ಯಾಧಿಗ್ರಸ್ತರಾಗಿದ್ದಾರೋ ಅವರೆಲ್ಲ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ವ್ಯಾಧಿಗಳಿಂದ ಗುಣವಾಗಲಿ. ದೇವರೇ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗಲಿ ಸಲ್ಲಿ ಸ್ವಾಮಿ. ಅಪ್ಪ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೈವಜನ ಮಕ್ಕಳೇ, ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾರೆ 7 Lamps Channel. ನಮಸ್ಕಾರ.